ನಮಸ್ಕಾರ ವೀಕ್ಷಕರೇ, ಇದು ವಿ ಟಿವಿ ಕನ್ನಡ, ಇದು ನಿಮ್ಮದೇ ಚಾನೆಲ್. ದಯವಿಟ್ಟು ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಬೆಲ್ ಬಟನ್ ಒತ್ತಲಿಕ್ಕೆ ಮರಿಬೇಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾವು ಹುಟ್ಟಿದಾಗ ನಮ್ಮ ತಾಯಿ ಹಾಲು ಕೊಟ್ಟು ನಮ್ಮನ್ನ ಸಾಕ್ತಾಳೆ, ಲಾಲನೆ ಪೋಷಣೆ ಮಾಡ್ತಾಳೆ. ಒಂದು ವರ್ಷ ಅಥವಾ 2 ವರ್ಷದವರೆಗೆ ತಾಯಿ ತನ್ನ ಎದೆ ಹಾಲನ್ನ ಕೊಟ್ಟು ಸಾಕ್ತಾಳೆ. ಈ ಹಾಲಿನಲ್ಲಿ ಮಗುವಿನ ಪೋಷಣೆಗೆ ಬೇಕಾದ ಅತ್ಯಂತ ಪ್ರಮುಖ ಅಂಶಗಳು ಇರುತ್ತೆ ಅಂತ ಹೇಳುತ್ತೆ ವೈದ್ಯಶಾಸ್ತ್ರ. ಅದಾದ ಮೇಲೆ ನಾವು ಜೀವನ ಪರ್ಯಂತ ಅವಲಂಬಿಸಿರಬೇಕಾಗಿದ್ದು ಹಸುವಿನ ಹಾಲನ್ನ. ಹೌದು, ದೇಸಿ ತಳಿಯ ಹಸುವಿನ ಹಾಲು ಹಾಗೂ ತಾಯಿ ಹಾಲು ಸರಿಸುಮಾರು ಒಂದೇ ತರಹದ ಪೋಷಕಾಂಶಗಳನ್ನ ಹೊಂದಿದೆ. ಹೀಗಂತ ಹೇಳಿದ್ದು ನಾನಲ್ಲ, ವೈಜ್ಞಾನಿಕ ಸಂಶೋಧನೆ. ಅದಕ್ಕಾಗಿ ನಾವು ನಮ್ಮ ಮುಂದಿನ ಬೆಳವಣಿಗೆಗೆ ತಾಯಿ ಹಾಲಿಗೆ ಪರ್ಯಾಯವಾಗಿ ಹಸುವಿನ ಹಾಲನ್ನ ಬಳಸ್ತೇವೆ. ತಾಯಿಯ ಹಾಲಿನ ಪ್ರತಿರೂಪ ಗೋವಿನ ಹಾಲು. ಅದಕ್ಕೆ ನಾವು ನಮಗೆ ಬದುಕಿನ ಕೊನೆವರೆಗೂ ಕೂಡ ಹಾಲನ್ನ ನೀಡುವಂತಹ ಆಕಳನ್ನ ಗೋಮಾತೆ ಅಂತ ಭಕ್ತಿಪೂರ್ವಕವಾಗಿ ಕರೆಯೋದು. ಅದನ್ನು ಪೂಜಿಸ್ತೇವೆ, ಆರಾಧಿಸ್ತೇವೆ. ಇದು ಅಲ್ಲದೆ ನಮ್ಮ ಪುರಾಣಗಳಲ್ಲೂ ಕೂಡ ಗೋವಿನಲ್ಲಿ 33 ಕೋಟಿ ದೇವತೆಗಳು ವಾಸ ಮಾಡ್ತಾರೆ ಎಂಬ ಉಲ್ಲೇಖವಿದೆ. ಗೋವು ನಮ್ಮ ಬದುಕಿನ ಉಸಿರು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಗೋವಿಲ್ಲದೆ ನಾವಿಲ್ಲ, ನಮ್ಮ ಬದುಕಿಲ್ಲ ಎನ್ನುವಷ್ಟರ ಮಟ್ಟಿಗೆ ಗೋವು ನಮ್ಮ ಜೀವನದಲ್ಲಿ ಹಾಸುಹುಕ್ಕಾಗಿದೆ. ಅದಕ್ಕಾಗಿ ಗೋವನ್ನು ನಾವು ಕಾಮಧೇನು ಅಂತ ಕರೆಯೋದು. ಕಾಮಧೇನು ಅಂತಂದರೆ ಬಯಸಿದ್ದನ್ನು ಕೊಡುವವಳು ಎಂದರ್ಥ. ಆದರೆ ಏನು ಮಾಡೋದು, ಕೆಲವರು ಹಣದಾಸೆಗೋ ಬಾಯಿ ಚಪ್ಪಲಕ್ಕೋ ಇವನ್ನ ಕೊಂದು ದೇಸಿ ತಳಿಗಳ ಸಂತತಿಯ ನಾಶಕ್ಕೆ ಮುಂದಾಗಿದ್ದಾರೆ. ದೇಸಿ ತಳಿಗಳ ಸಂತತಿ ನಾಶವಾಗುವುದನ್ನು ಅರಿತ ಹಲವು ಸಂಘ ಸಂಸ್ಥೆಗಳು, ಮಠ ಮಾನ್ಯಗಳು ಅವುಗಳ ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ತುವು. ಅಂತಹ ಮಠಗಳಲ್ಲಿ ಶ್ರೀ ರಾಮಚಂದ್ರಾಪುರ ಮಠವು ಒಂದು. ಜಗದ್ಗುರು ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ನೇತೃತ್ವದಲ್ಲಿ ಹಲವು ದೇಸಿ ಗೋತಳಿಗಳ ರಕ್ಷಣೆಯಲ್ಲಿ ಹಲವಾರು ವರ್ಷಗಳಿಂದ ತನ್ನನ್ನು ತಾನು ಸಂಪೂರ್ಣ ತೊಡಗಿಸಿಕೊಂಡಿದೆ. ಶ್ರೀ ರಾಮಚಂದ್ರಾಪುರ ಮಠ ಗೋವಿನ ಸೇವೆಯಲ್ಲಿದೆ. ಹೊಸನಗರದ ರಾಮಚಂದ್ರಾಪುರ ಮಠದಲ್ಲದೆ ರಾಜ್ಯದ ಹಲವು ಕಡೆ ಗೋಶಾಲೆಗಳನ್ನು ಸ್ಥಾಪಿಸಿ ದೇಸಿ ಗೋವುಗಳಿಗೆ ಒಂದು ಆಶ್ರಯ ತಾಣವನ್ನು ಒದಗಿಸಿದೆ. ಇತ್ತೀಚೆಗೆ ಸಿದ್ದಾಪುರದ ಬಾನ್ಕುಳಿಯಲ್ಲಿ ಗೋವುಗಳಿಗೆ ವಿಶೇಷ ಸೌಲಭ್ಯ ಹಾಗೂ ಸ್ವಾತಂತ್ರ್ಯ ನೀಡುವ ಗೋಸ್ವರ್ಗವನ್ನು ನಿರ್ಮಿಸಿ ದೇಶದ ಗಮನವನ್ನು ತನ್ನತ್ತ ಸೆಳೆದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಹಲವು ಕಡೆ ಹಲವು ಗೋಶಾಲೆಗಳನ್ನು ಹೊಂದಿದ ಶ್ರೀಮಠ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಸಹ 150-200 ಗೋವುಗಳಿಗೆ ಆಶ್ರಯ ತಾಣವಾಗುವಂತಹ ಸುಂದರವಾದ ಸುಸಜ್ಜಿತವಾದಂತಹ ಗೋಶಾಲೆಯನ್ನು ಹೊಂದಿದೆ. ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಗೋಶಾಲೆ ಪ್ರಕೃತಿದತ್ತವಾದ ಸುಂದರ ಪ್ರದೇಶದಲ್ಲಿದೆ. ಇದರ ಹೆಸರು ಶ್ರೀ ರಾಘವೇಂದ್ರ ಗೋ ಆಶ್ರಮ. 1990 ಬೆಂಗಳೂರಿನ ಶ್ರೀ ಜನಾರ್ದನ ಹೊಳ್ಳರಿಂದ ಆರಂಭವಾದಂತಹ ಒಂದು ವೃದ್ಧಾಶ್ರಮ ಹಾಗೂ ಗೋಶಾಲೆ. ಅವರಿಗೆ ವಯಸ್ಸಾಗ್ತಾ ಇದ್ದಂತೆ ಗೋಶಾಲೆಯನ್ನ ನಡೆಸುವುದು ಕಷ್ಟವಾಗಿ 2008 ಡಿಸೆಂಬರ್ 30 ಗೋಶಾಲೆಯನ್ನ ಶ್ರೀ ರಾಮಚಂದ್ರಾಪುರ ಮಠಕ್ಕೆ ದಾನದ ರೂಪದಲ್ಲಿ ಬರೆದುಕೊಟ್ರು. ಈಗ ನಾವಿಕನಾಗಿ ಮಂಗಳೂರಿನ ಶ್ರೀ ರಾಮ ಅಜ್ಜಕಾನ ನೇಮಕಗೊಂಡಿದ್ದಾರೆ. ಹರೇ ರಾಮ. ನೀವು ಈಗ ಕಾಣುತ್ತಿರುವಂತಹ ಇದು ಗೋಶಾಲೆ, ಶ್ರೀ ರಾಘವೇಂದ್ರ ಗೋ ಆಶ್ರಮ. ಇದು ರಾಮಚಂದ್ರಾಪುರ ಮಠದ ಒಂದು ಸಂಸ್ಥೆ. ಈ ಸಂಸ್ಥೆ ಸುಮಾರು ಇಲ್ಲಿ ಗೋಶಾಲೆ ಆರಂಭವಾಗಿದ್ದು 1990 ಕಾಲದಲ್ಲಿ. ಆಗ ಜನಾರ್ದನ ಹೊಳ್ಳ ಅಂತ ಹೇಳುವ ಬೆಂಗಳೂರಿನ ಉದ್ಯಮಿಯೊಬ್ಬರು ಇಲ್ಲಿ ವೃದ್ಧಾಶ್ರಮ ಮತ್ತು ಗೋಶಾಲೆಯನ್ನು ಆರಂಭ ಮಾಡಿದ್ದರು. ಅವರ ಪ್ರಾಯದ ಕಾಲದಲ್ಲಿ ಅವರು ಮುನ್ನಡೆಸೋದಕ್ಕೆ ಕಷ್ಟ ಆದಾಗ ಅವರು 2008 ಡಿಸೆಂಬರ್ 30 ಈ ಗೋಶಾಲೆಯನ್ನು ಪೂರ್ಣವಾಗಿ ರಾಮಚಂದ್ರಾಪುರ ಮಠಕ್ಕೆ ದಾನದ ರೂಪದಲ್ಲಿ ಬರೆದುಕೊಟ್ಟರು. ಅದರ ನಂತರ ರಾಮಚಂದ್ರಾಪುರ ಮಠ ಈ ಗೋಶಾಲೆಯನ್ನು ಮುನ್ನಡೆಸ್ತಾ ಬರ್ತಾರೆ. ಈ ಗೋಶಾಲೆಯಲ್ಲಿ
ಏಳರಿಂದ ಎಂಟು ತಳಿಯ ಗೋವುಗಳಿದ್ದು ಅವುಗಳನ್ನೆಲ್ಲ ಸ್ವಚ್ಛಂದವಾಗಿ ವಿಹರಿಸಲು ಬಿಟ್ಟಿದ್ದಾರೆ. ಕಾಲಕಾಲಕ್ಕೆ ಮೇವು ನೀರು ಒದಗಿಸಲಾಗುತ್ತೆ. ಅವುಗಳನ್ನು ಪ್ರೀತಿಯಿಂದ ಮಾತನಾಡಿಸೋಕೆ ಸ್ವತಃ ಗೋ ಆಶ್ರಮದ ಮೇಲ್ವಿಚಾರಕರಾದ ರಾಮ ಅಜ್ಜಕಾನ ಇದ್ದಾರೆ. ಇಲ್ಲಿ ನೋಡಿ, ಈ ಗೋವುಗಳು ಇವರನ್ನ ಎಷ್ಟು ಹಚ್ಕೊಂಡಿವೆ ಅಂತಂದ್ರೆ, ಒಂದು ದಿನ ರಾಮ ಕಾಣದಿದ್ರು ಈ ರಾಸುಗಳು ಏನೋ ಕಳೆದುಕೊಂಡವರಂತೆ ಇರತ್ತಂತೆ. ಇಲ್ಲಿರುವ ಒಂದೊಂದು ಗೋವಿಗೂ ಒಂದೊಂದು ಇತಿಹಾಸವಿದೆ. ಒಂದಿಷ್ಟು ಯಾರೋ ಬಿಟ್ಟು ಹೋದದ್ದು, ಒಂದಿಷ್ಟು ದಾನಕ್ಕೆ ಬಂದದ್ದು, ಒಂದಿಷ್ಟು ಕಸಾಯಿಖಾನೆಯಿಂದ ರಕ್ಷಿಸಲ್ಪಟ್ಟದ್ದು, ಒಂದಿಷ್ಟು ಅಲ್ಲೇ ಹುಟ್ಟಿ ಬೆಳೆದದ್ದು, ಹೀಗೆ. ಈ ಕರುವನ್ನ ನೋಡಿ, ಇದು ತಾರ್ ಪಾರ್ಕರ್ ತಳಿಯ ಕರು. ತಾರ್ ಪಾರ್ಕರ್ ತಳಿಯ ಅಭಿವೃದ್ಧಿಗಾಗಿ ತಾಯಿ ಹಾಗೂ ಕರುವನ್ನ ಮಠಕ್ಕೆ ತಂದ್ರು. ಆದ್ರೆ ಬರುವಾಗ ತಾಯಿಗೆ ಜ್ವರ ಇದ್ದಿದ್ರಿಂದ ತಾಯಿಯನ್ನ ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ಕರು ಮಾತ್ರ ಬದುಕಿದೆ. ಆದ್ರೆ ಅದಕ್ಕೆ ಸರಿಯಾದ ಹಾಲು ಸಿಗದೆ ಚರ್ಮದ ಕಾಯಿಲೆಯಿಂದ ಬಳಲಿ ಈಗ ಚೇತರಿಸಿಕೊಳ್ತಾ ಇದೆ. ಈ ಕರುವನ್ನ ಇವರು ತುಂಬಾ ಮುತುವರ್ಜಿಯಿಂದ ನೋಡಿಕೊಳ್ತಾರೆ. ಹೀಗೆ ಈ ಕರುಗಳಲ್ಲಿ ಕೆಲವು ಸಾಯುವ ಸ್ಥಿತಿಯಲ್ಲಿದ್ವು. ಅವುಗಳನ್ನ ವೈದ್ಯರ ನೆರವಿನಿಂದ ಇವರು ಸಾಕಿ ಇಷ್ಟು ದೊಡ್ಡ ಮಾಡಿದ್ದಾರೆ. ಅದಕ್ಕೆ ಈ ಕರುಗಳಿಗೂ ರಾಮ ಅಜ್ಜಕಾನರ ಮೇಲೆ ಅಷ್ಟು ಸಲಿಗೆ. ಈ ಹೋರಿ ಚಿಕ್ಕದಿರುವಾಗ ಮೋರಿಯಲ್ಲಿ ಬಿದ್ದು ಕುತ್ತಿಗೆ ಮುರ್ಕೊಂಡಿದೆ. ನಂತರ ಸೂಕ್ತ ಚಿಕಿತ್ಸೆ ಆರೈಕೆಯ ಬಳಿಕ ಬದುಕಿದೆ. ಆದರೆ ಅದರ ಕತ್ತನ್ನು ಸರಿಪಡಿಸೋಕೆ ಮಾತ್ರ ಆಗಲಿಲ್ಲ, ಆದರೂ ತನ್ನ ಬದುಕನ್ನು ಈ ಆಶ್ರಮದಲ್ಲಿ ಸಾಗಿಸ್ತಾ ಇದೆ. ಇದಕ್ಕೆ ಇಲ್ಲಿ ವಿಶೇಷ ಸೌಕರ್ಯ, ತನ್ನದೇ ಆದ ಒಂದು ಗುಂಪನ್ನು ಕಟ್ಟಿಕೊಂಡಿದೆ. ಇನ್ನು ಇವು ವಿವಿಧ ತಳಿಯ ಹೋರಿಗಳು. ಅವುಗಳಲ್ಲಿ ಈ ಹೋರಿ 21 ವರ್ಷ ಪ್ರಾಯದ ಗೀರ್ ತಳಿಯ ವಯೋವೃದ್ಧ ಗೋವು. ಹಾಗೆ ಉಳಿದ ಹೋರಿಗಳು ವಿವಿಧ ವಯೋಮಾನದವು. ಇವುಗಳಲ್ಲಿ ಕೆಲವು ಮಠದಲ್ಲಿ ಹುಟ್ಟಿ ಬೆಳೆದದ್ದು. ಅವುಗಳಿಗೆ ಹೆಸರನ್ನ ಕೂಡ ಇಟ್ಟಿದ್ದಾರೆ. ಮೂತ್ರ ಸಗಣಿಗಳಿಂದ ಹಲವು ಔಷಧೀಯ ಉತ್ಪನ್ನಗಳನ್ನು ತಯಾರಿಸುವ ಮಾಗೋ ಪ್ರಾಡಕ್ಟ್ ಅನ್ನೋ ಸಂಸ್ಥೆ ಕೂಡ ಇದೆ. ವಾರದ ಕೊನೆಯಲ್ಲಿ ಗೋವುಗಳೊಂದಿಗೆ ಬೆರಿಬೇಕು ಅಂತಂದ್ರೆ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡಲಾಗುತ್ತೆ. ಕೆಲವು ಕಂಪನಿಗಳನ್ನು ಹೇಳಿದರೆ ಡೆಲ್, EMC, ಆಮೇಲೆ ಇನ್ಫೋಮೆಟಿಕಾ ಕಂಪನಿಯವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರೆಲ್ಲ ಸೇವೆ ಮಾಡಿದ್ದಾರೆ. ಈ ಜನಸಾಮಾನ್ಯರ ಸೇವೆಯಿಂದ ನಡೆದಿದೆ. ಆಮೇಲೆ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಮಾರ್ವಾಡಿ ಜನರು, ಉತ್ತರ ಭಾರತದ ಮಾರ್ವಾಡಿ ಜೈನ್ಸ್, ಮಾರ್ವಾಡಿ ಬ್ರಾಹ್ಮಿನ್ಸ್, ಮಾರ್ವಾಡಿ ರಾಜಪೂತ್, ಅವರು ತುಂಬಾ ಜನ ಬರ್ತಾರೆ. ಅವ್ರು ಬಂದು ಗೋವುಗಳೊಟ್ಟಿಗೆ ಆಹಾರ ಕೊಟ್ಟು ಅವುಗಳೊಟ್ಟಿಗೆ ಸ್ವಲ್ಪ ಸಮಯ ಕಳೆದು ಮನೆಗೆ ಹೋಗ್ತಾರೆ. ಇದು ಇಲ್ಲಿಯ ವಿಶೇಷತೆ, ಆ ಸೇವೆ. ನಾವು ನಮ್ಮ ಜೀವನದಲ್ಲಿ ನಾವೇನು ದುಡಿತೀವಿ ಅದನ್ನು ಸ್ವಲ್ಪ ಒಂದಂಶವನ್ನು ನಾವು ಸೇವೆ ಕೊಡಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ಅದಕ್ಕೆ ಈಗ ಏನ್ ಮಾಡ್ತದೆ ಸರ್ಕಾರ ಕೂಡ ಒಂದಷ್ಟು ಹೊಂದಾಣಿಕೆ ಅನುಕೂಲ ಆಗಬೇಕು ಅಂತ ATG ಅಂತ ಟ್ಯಾಕ್ಸ್ ರಿಯಲೈಸೇಷನ್ ಅನ್ನು ಕೊಡ್ತಾ ಇದೆ. ಆ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ, ಅದನ್ನು ನೀವು ಬಳಸ್ಕೋಬಹುದು. ಅದರಿಂದ ನಿಮಗೂ ಸ್ವಲ್ಪ ಅನುಕೂಲ ಆಗುತ್ತೆ. ನಮ್ಮ ಭಾರತದ ಅತ್ಯಂತ ಶ್ರೇಷ್ಠ ಜೀವಿ ಗೋಮಾತೆಯ ರಕ್ಷಣೆ ಆಗ್ತದೆ. ನಾವು ಇಲ್ಲಿ 215 ಅಂತ ಹೇಳಿದ್ವಿ, ನಮ್ಮ ಮಠದಿಂದ ಈಗಾಗಲೇ 2000ಕ್ಕಿಂತಲೂ ಹೆಚ್ಚು ಗೋಗಳನ್ನು ರಕ್ಷಣೆ ಮಾಡ್ತಾ ಇದ್ದೀವಿ. ಇನ್ನು ನಮ್ಗೆ ಹಲವು ಕಡೆಯಿಂದ ಗೋಗಳನ್ನು ಕೊಡುವವರು ಕೇಳ್ತಾನೆ ಇರ್ತಾರೆ. ಕಸಾಯಿಖಾನೆಗೆ ಹೋದ ಗೋಗಳು ಬರ್ತವೆ. ಇಲ್ಲಿ ನೀವು ಕಾಣ್ತಾ ಇದ್ದೀವಿ, ತುಂಬ ಕಸಾಯಿಖಾನೆಗೆ ಹೋಗಿ ಪೊಲೀಸ್ ಹಿಡಿದು ನಮ್ಮಲ್ಲಿ ಕೊಟ್ಟಿರುವಂಥವ್ರು ಎಲ್ಲ ಪ್ರಾಯ ಆಗಿದೆ. ಇವುಗಳನ್ನು ರಕ್ಷಣೆ ಮಾಡಬೇಕು. ಅವುಗಳ ಕೊನೆಯ ದಿನಗಳು ನಾವು ಹೇಗೆ ನಮ್ಮ ಹಿರಿಯರನ್ನು
ಅವರು ವಿಶ್ರಾಂತ ಜೀವನವನ್ನು ಚೆನ್ನಾಗಿ ನಡೆಸಬೇಕು ಅಂತ ಹೇಳ್ತೀವೋ ಮಾಡ್ಕೊಳ್ತೀವೋ ಅದೇ ರೀತಿ ಗೋವುಗಳು ಅವುಗಳ ಕೊನೆಯ ದಿನಗಳನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡು ಅವುಗಳ ಅತ್ಯಂತ ಖುಷಿಯಿಂದ ಅವರು ಬದುಕಬೇಕು ಅಂತ ಹೇಳೋ ಉದ್ದೇಶದಿಂದ ಈ ಗೋಶಾಲೆಯನ್ನು ನಾವು ನಡೆಸ್ತಾ ಇದ್ದೀವಿ. ನಿಮ್ಮೆಲ್ಲರೂ ಬನ್ನಿ, ಬಂದು ಸಹಕಾರ ಕೊಡಿ, ಜೊತೆಗೆ ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳಿ. ಹರೇರಾಮ. ಕೇಳಿದ್ರಲ್ಲ, ರಾಜಸ್ಥಾನ ಗುಜರಾತ್ಗಳಿಂದ ಮಾರ್ವಾಡಿಗಳು, ಸೇಠ್ಗಳು, ರಜಪೂತರು ಹುಣ್ಣಿಮೆ ಹಾಗೂ ಅಮಾವಾಸ್ಯ ದಿನ ಇಲ್ಲಿ ಬಂದು ಅವರ ಹರಕೆಯ ರೂಪದ ಕಾಣಿಕೆಗಳನ್ನು ಒದಗಿಸಿ ಹೋಗ್ತಾರೆ. ಆಶ್ರಮಕ್ಕೆ ಬಂದ ಗೋಭಕ್ತರಿಗೆ ಇಲ್ಲಿ ದೇಸಿ ಹಾಲಿನಿಂದ ತಯಾರಾದ ಮಸಾಲೆ ಮಜ್ಜಿಗೆಯನ್ನು ಸವಿಯೋಕೆ ನೀಡ್ತಾರೆ. ಇಷ್ಟೆಲ್ಲ ನೋಡಿದ್ಮೇಲೆ ನಿಮಗೂ ಇಲ್ಲಿಗೆ ಹೋಗಬೇಕು, ಹಸು ಕರುಗಳ ಜೊತೆ ಒಂದು ದಿನ ಕಳಿಬೇಕು ಅಂತ ಅನ್ನಿಸ್ತಾ ಇದೆಯಾ? ಹಾಗಾದರೆ ಯಾಕೆ ತಡ ಮಾಡ್ತಿದ್ದೀರಾ? ಇಲ್ಲಿ ಬಂದು ಹೋಗೋ ವ್ಯವಸ್ಥೆಯನ್ನು ವಿವರಿಸ್ತಾರೆ ಕೇಳಿ. ನೀವು ಅಡ್ರೆಸ್ ಹೇಳ್ತೀನಿ, ಶ್ರೀ ರಾಘವೇಂದ್ರ ಗೋ ಆಶ್ರಮ, ಗಂಗಾ ಬೆಂಗಳೂರು ರಸ್ತೆ, ಬೆಂಗಳೂರು ರಸ್ತೆ ಅಂದರೆ ಮಾಲೂರಿನಿಂದ ಹೊಸಕೋಟೆ ಮಾಲೂರು ರಸ್ತೆ ಇದು, ಗಂಗಾಪುರ ಗ್ರಾಮ, ಯಶವಂತಪುರ ಪೋಸ್ಟು. ನಾನು ನಂಬರ್ ಕೂಡ ಕೊಡ್ತೀನಿ, ನೀವು ಆನ್ಲೈನ್ ಗೂಗಲ್ನಲ್ಲಿ ಸರ್ಚ್ ಮಾಡುವರಿದ್ರೆ ನಿಮಗೆ ಅಡ್ರೆಸ್ ಸಿಗುತ್ತೆ, ರಾಘವೇಂದ್ರ ಗೋ ಆಶ್ರಮ ಅಂತ ಹಾಕಿ ನಿಮಗೆ ಅಡ್ರೆಸ್ ಸಿಗುತ್ತೆ. ನಮ್ಮ ನಂಬರು 8197958466. ನೀವು ನಮ್ಗೆ ಕರೆ ಮಾಡಿ ಮಾಹಿತಿ ಕೊಟ್ಟರೆ, ಮುಂಚಿತವಾಗಿ ಮಾಹಿತಿ ಕೊಟ್ಟರೆ ನಾವು ನಿಮಗೆ ಬೇಕಾದ ಆಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ನೀವು ಬನ್ನಿ, ನಾವು ಮೊದಲು ಹೇಳುವಂಥದ್ದು ಬನ್ನಿ, ಆಮೇಲೆ ಸೇವೆ. ಬಂದಮೇಲೆ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಬಂದು ನೀವು ಇಲ್ಲಿ ಸಮಯ ಕಳೆದಾಗ ನೀವು ಏನು ಮಾಡುವಂತ ನೀವೇ ತಿಳ್ಕೊಂಡು ಮಾಡಬಹುದು. ನಶಿಸಿ ಹೋಗ್ತಾ ಇರುವಂತಹ ದೇಸಿ ಗೋತಳಿಯನ್ನ ಉಳಿಸುವ, ಮುಂದಿನ ಪೀಳಿಗೆಗೆ ಅವುಗಳನ್ನ ಪರಿಚಯಿಸುವ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇದು ಇಂದಿನ ವಿಶೇಷ. ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.